ಇನ್ನು ಸಚಿವ ಆರ್ ಅಶೋಕ್ ಅವರ ಕನಸಿನ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಆರಂಭಿಕವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಇವತ್ತು ಕಂದಾಯ ಸಚಿವ ಆರ್ ಅಶೋಕ್ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಗ್ರಾಮಕ್ಕೆ ಆಗಮಿಸಿದ ಕಂದಾಯ ಸಚಿವ ಆರ್ ಅಶೋಕ್ ಅವರು ಪೂರ್ಣಕುಂಭ ಮತ್ತು ಜನಪದ ಕಲಾತಂಡಗಳು ಸ್ವಾಗತವನ್ನಲಾಯಿತು. ಅವರಿಗೆ ಎತ್ತಿನಗಾಡಿಯಲ್ಲಿ ಅಶೋಕ್ ಅವರ ವಾಸ್ತವ್ಯದ ಸ್ಥಳಕ್ಕೆ ಬಂದಿದ್ದು ವಿಶೇಷವಾಗಿತ್ತು. ನೆಲಮಂಗಲ ತಾಲೂಕಿನ ಹೊನ್ನರಾಯನಹಳ್ಳಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ವಿನೂತನ ಕಾರ್ಯಕ್ರಮ ಇದಾಗಿದ್ದು ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ. ದಲಿತ ಕಾಲೋನಿಯಲ್ಲಿ ಕುಳಿತು ಸಚಿವ ಅಶೋಕ್ ಅವರು ಸಭೆ ನಡೆಸಿ ಜನರ ಸಮಸ್ಯೆಯನ್ನು ಆಲಿಸಿದರು. ಅಂಬೇಡ್ಕರ್ ಆಶಯದಂತೆ ದಲಿತ ಕಾಲೋನಿಗೆ ಭೇಟಿಯನ್ನು ನೀಡಿದ್ದೇನೆ. ಬೋಡಿ ಪಹಣೆ ಖಾತೆ, ವೃದ್ಧಾಪ್ಯ ವೇತನ, ಹೀಗೆ ಹಲವು ಯೋಜನೆಗಳಿಗಾಗಿ ಗ್ರಾಮಸ್ಥರು ಸರ್ಕಾರಿ ಕಚೇರಿಗೆ ಅಲೆಯೋದನ್ನು ತಪ್ಪಿಸಬೇಕು. ಗ್ರಾಮಸ್ಥರ ಬಳಿಯೇ ಅಧಿಕಾರಿಗಳು ಇವೆಲ್ಲ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹಳ್ಳಿಗಳಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಠಿಕಾಣಿ ಹೂಡಬೇಕು. ರಾಜ್ಯದ 227 ಸ್ಥಳಗಳಲ್ಲಿ ಏಕಕಾಲಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ. ತೋರಿಕೆಗಾಗಿ ಮಾಡುತ್ತಿರುವ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದರು. ಇದೇ ವೇಳೆ ಹೊಸಹಳ್ಳಿ ಗ್ರಾಮದ ನರಸಿಂಹಸ್ವಾಮಿ ಮಾರಮ್ಮ ದೇಗುಲಗಳಿಗೆ ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದರು. ಕಂದಾಯ ಇಲಾಖೆ ಒಂದು ಮಾದರಿ ಇಲಾಖೆ, ಬಹಳ ದೊಡ್ಡದಾದಂತ ಇಲಾಖೆ. ಇದನ್ನ ಜನ ಮನೆ ಬಾಗಿಲು, ಯಾಕಂದ್ರೆ ದಿನನಿತ್ಯ ಜನಕ್ಕೆ ಬೇಕಾಗಿರುವಂತದ್ದು ಗೋಡಿ ಇರ್ಬೇಕು, ಪಾಣಿ ಇರ್ಬೋದು, ಮಿಟೇಷನ್ ಇರ್ಬೋದು, ನಮ್ಮ ಖಾತ, ನಮ್ಮ ಹೊಲ, ನಮ್ಮ ಹೊಲ ನಮ್ಮದು ಅಂತ ಹೇಳಕ್ಕೆ ಸರ್ಕಾರಿ ದಾಖಲೆಗಳು ಬೇಕು. ಓಲ್ಡ್ ಏಜ್ ಪೆನ್ಷನ್ ಬರಬೇಕು, ವಿಡೋ ಪೆನ್ಷನ್ ಬರಬೇಕು, ಅಂಗವಿಕಲರ ಪೆನ್ಷನ್ ಬರಬೇಕು. ಅದು ಬರಬೇಕಾದ್ರೆ ತಾಲೂಕು ಆಫೀಸ್ಗೆ ನಾವೆಲ್ಲ ಅಲಿಬೇಕು, ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವೆಲ್ಲ ಅಲಿಬೇಕು, ಮಂತ್ರಿಗಳ ಮನೆಗೆ ನಾವೆಲ್ಲ ಹೋಗ್ಬೇಕು. ಯಾರೋ ಮುಖ್ಯಮಂತ್ರಿ ಬಂದು ಅಂತ, ಯಾರೋ ಮಂತ್ರಿ ಬಂದು, ಎಮ್ ಎಲ್ ಎ ಬಂದು, ಜಿಲ್ಲಾ ಪಂಚಾಯತಿ ಮೆಂಬರ್ ಬಂದು, ಫಸ್ಟ್ ಅರ್ಜಿ ಬರೋದು ನಮಗೆ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್. ಹಂಗಾಗಿ ಇದು ದಾರಿಯಲ್ಲಿ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ಮಂತ್ರಿ ಯಾವಾಗ ಬರ್ತಾರೋ ಗೊತ್ತಿಲ್ಲ, ತಹಸೀಲ್ದಾರ್ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಆದರೆ 5 ಗಂಟೆ 6 ಗಂಟೆ ರಸ್ತೆಯಲ್ಲಿ ಆ ವಯಸ್ಸಾಗಿರೋ ತಾಯಂದಿರು, ಆ ಮುದುಕರು ನಿಂತಿರೋವಂಥದ್ದು ನಾನು ಕಣ್ಣಿಂದ ನೋಡಿದ್ದೀನಿ. ಇನ್ಮೇಲೆ ರಾಜ್ಯದಲ್ಲಿ ಆ ಥರ ಆಗಬಾರ್ದು. ಒಂದು ಪರಂಪರೆ ಇತ್ತು, ಎಲ್ಲದ ಕೆಲಸಕ್ಕೋಸ್ಕರ ನಾವು ಸರ್ಕಾರದ ಕಚೇರಿಗೆ ಅಲಿಯೋ ಅಂತ ಒಂದು ಪರಿಪಾಠ ಇತ್ತು. ಆದರೆ ನನ್ನ ಮನಸ್ಸಲ್ಲಿ ಬಂತು, ಒಂದು ಬಾರಿ ಇಡೀ ಸರ್ಕಾರ, ಇಡೀ ಜಿಲ್ಲಾಧಿಕಾರಿ, ಇವತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ನಮ್ಮ 227 ತಾಲೂಕು ಕಚೇರಿ ಏನಿದೆ ಅಲ್ಲಿ ಯಾರೂ ಇರಬಾರ್ದು. ಕ್ಲರ್ಕ್ ಬಿಟ್ಟರೆ ಇನ್ಯಾರು ಇರಬಾರ್ದು. ಎಲ್ಲ ಡಿ ಸಿಗಳು, ಇವತ್ತು 30 ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಎ ಸಿಗಳು, ತಹಸೀಲ್ದಾರ್ಸ್ ಎಲ್ಲರೂ ಕೂಡ ಹಳ್ಳಿ ಕಡೆಗೆ ಮುಖ ಮಾಡಿದ್ದಾರೆ. ಕಂದಾಯ ಇಲಾಖೆ ಈ ವಿನೂತನ ವಿಚಾರವನ್ನು ಜನಗಳಿಗೆ